ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ನಾವು ಹಿಂದಿನ ತರಗತಿಯಲ್ಲಿ ಒಂದು ವಿಷಯದ ಕುರಿತು ಅದ್ಭುತವಾದಂಥ ಒಂದು ಕಾನ್ಸೆಪ್ಟನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೆ. ಸೊ ದಿಕ್ಕುಗಳ ಕುರಿತು ದಿಕ್ಕುಗಳಲ್ಲಿ ಒಂದು ಅದ್ಭುತ ನಾಲ್ಕು ಪಾಯಿಂಟ್ ದಿಕ್ಕುಗಳ ಪರಿಕಲ್ಪನೆ. ದಿಕ್ಕುಗಳಲ್ಲಿ 8 ಭಾಗಗಳನ್ನು ನಾವು ನೋಡಿದ್ವಿ, 4 ಭಾಗಗಳನ್ನು ನೋಡಿದ್ವಿ, ಕೋನಗಳನ್ನು ನೋಡಿದ್ವಿ, ಪೈಥಾಗೊರಸ್ ಥಿಯರಮ್ಸನ್ನು ನೋಡಿದ್ವಿ, ಬಲ ಮತ್ತು ಎಡವನ್ನು ಒಂದು ಕೇಂದ್ರ ಬಿಂದು ಓನಿಂದ ನೋಡಿಕೊಂಡಿದ್ವಿ. ಹಾಗೆ ಮತ್ತೊಂದು ಪಾಯಿಂಟನ್ನು ಗಡಿಯಾರದ ದಿಕ್ಕು ಗಡಿಯಾರದ ವಿರುದ್ಧ ದಿಕ್ಕು ಪ್ರದಕ್ಷಿಣ ಅಪ್ರದಕ್ಷಿಣಾಕಾರದಲ್ಲಿ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಇಷ್ಟು ಪರಿಕಲ್ಪನೆಗಳನ್ನು ಹಿಂದಿನ ಒಂದು ತರಗತಿಯಲ್ಲಿ ವಿಸ್ತೃತವಂಥ ಥಿಯರಿಯನ್ನು ನೋಡಿದ್ವಿ. ಅದರ ಮೇಲೆ ಈಗ ಒಂದಿಷ್ಟು ಒಂದು 4-5 ಪ್ರಶ್ನೆಗಳಿದ್ದಾವೆ ಒಂದೊಂದಾಗಿ ಚರ್ಚೆ ಮಾಡೋಣ. ಇವನ್ನೆಲ್ಲ ಎಕ್ಸಾಮ್ಗಳಲ್ಲಿ ಕೇಳಿದ್ದಾನೆ, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಅತಿ ಹೆಚ್ಚು ಕೇಳಿದ್ದಾನೆ, ಹಾಗೆ ಪ್ರತಿಯೊಂದು ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ಕೇಳಿದ್ದಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಅವನು ಬಿಡಿಸೋಕ್ಕೆ ಪ್ರಾಕ್ಟೀಸನ್ನು ಮಾಡ್ತಾ ಹೋಗ್ರಿ. ಅದಕ್ಕಿಂತ ಮುಂಚಿತವಾಗಿ ಯಾರು ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದ್ರ ಮೂಲಕ ಉತ್ತೇಜನವನ್ನು ನೀಡುವುದು. ದಯವಿಟ್ಟು ಆ ಕೆಲಸವನ್ನು ಮಾಡಿ. ಹಾಗಾದರೆ ಮತ್ತಡೆ ಯಾಕೆ ಪ್ರಶ್ನೆಗಳನ್ನು ಚರ್ಚೆಯನ್ನು ಮಾಡೋಣ ಒಂದೊಂದಾಗಿ. ಮೊದಲನೇದಾಗಿ ಒಂದು ಸೂಕ್ಷ್ಮವಾಗಿ ನೀವು ನೋಡ್ತಾ ಬನ್ನಿ, ಯಾವ ರೀತಿ ಪ್ರಶ್ನೆಯನ್ನು ಕೇಳಿದಾನಂಥೇಳಿ. ಒಂದು ಪ್ರಶ್ನೆ ಹೀಗಿದೆ, ಒಬ್ಬ ವ್ಯಕ್ತಿಯು ಪಶ್ಚಿಮಕ್ಕೆ ಮುಖ ಮಾಡಿದ್ದಾನೆ, ಪಶ್ಚಿಮಕ್ಕೆ ಮುಖ ಮಾಡಿದ್ದಾನೆ, ಅವನು ಗಡಿಯಾರದ ದಿಕ್ಕಿನಲ್ಲಿ ನಲವತ್ತೈದು ಡಿಗ್ರಿ ತಿರುಗಿ ನಂತರ ಅದೇ ದಿಕ್ಕಿನಲ್ಲಿ 180 ಡಿಗ್ರಿ ತಿರುಗಿದ ಕೊನೆಯಲ್ಲಿ, ನೋಡಿ ಕ್ವೆಶನ್ ಹೇಗಿದೆ, ಕೊನೆಯಲ್ಲಿ 270 ಡಿಗ್ರಿ ಗಡಿಯಾರದ ವಿರುದ್ಧ ದಿಕ್ಕಿಗೆ ತಿರುಗಿದನು. ಸೊ ಹಾಗಾದರೆ ವ್ಯಕ್ತಿಯು ಈಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ. ಹೀಗೆ ವಿಸ್ತೃತ ಒಂದು ಕ್ವಶನ್ಸ್ ಇತ್ತು, ಭಾಳ ಸಿಂಪಲ್ ಆಗಿದೆ. ಆಪ್ಷನ್ಸು ದಕ್ಷಿಣ. ಸೊ ನಾವೇನು ಕೊಡ್ತೀವಿ, ದಕ್ಷಿಣ, ಬಿ ವಾಯುವ್ಯ, ಸಿ ಪಶ್ಚಿಮ, ಡಿ ನೈಋತ್ಯ. ಸ್ವಲ್ಪ ಈ ಕ್ವಶನ್ಸ್ಗಳನ್ನು ನೀವು ಸೂಕ್ಷ್ಮ ಗಮನಿಸಿ, ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ದಾನೆ ಅದನ್ನು ಹೇಗೆ ಬಿಡಿಸ್. ಒಬ್ಬ ವ್ಯಕ್ತಿ ಮೊದಲ ಸೊಲ್ಯೂಷನ್ಗೆ ಹೋಗ್ಬಿಡ್ತೀನಿ. ಸೊ ಈಗ ನೀವು ಹಾಕ್ಕೊಂಬಿಡಬೇಕು, ಯಾವುದು ದಿಕ್ಕುಗಳನ್ನು ಕೊಟ್ಕೊಂಬಿಡಬೇಕು. ಸೊ ನಾವೇನು ಕೊಡ್ತೀವಿ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ರೈಟ್. ಸೊ ಇಲ್ಲಿ ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವೆ. ಸೊ ಹೀಗೆ ದಿಕ್ಕುಗಳನ್ನು ಬದಲು ಓ ಕೇಂದ್ರದಿಂದ ಪರಿಕಲ್ಪನೆಯನ್ನು ತಗೋಬೇಕು. ಒಬ್ಬ ವ್ಯಕ್ತಿಯು ಪಶ್ಚಿಮಕ್ಕೆ ಹೀಗೆ ಮುಖ ಮಾಡಿ ನಿಂತಾನಂತ. ಸೊ ಇಲ್ಲಿ ಡಾಟೆಡ್ ಅಂತ ತಿಳ್ಕೊಳ್ಳಿ ನೀವು. ಸೊ ಆತ ಹೀಗೆ ನೋಡಿ, ಒಬ್ಬ ವ್ಯಕ್ತಿ ಪಶ್ಚಿಮಕ್ಕೆ ಮುಖ ಮಾಡಿ. ಸೊ ಇಲ್ಲಿ ಪ್ರಮುಖವಾಗಿರುವಂಥದ್ದನ್ನು ನಾವು ಗಮನಿಸ್ಕೊಳ್ಬೇಕು, ಅದನ್ನು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಿದ್ದಾನೆ ಅನ್ನೋದನ್ನು ನೋಡಬೇಕು. ಪಶ್ಚಿಮಕ್ಕೆ ಮುಖ ಮಾಡಿದ್ದಾನೆ, ಕರೆಕ್ಟಾ?
ಅವನ ಗಡಿಯಾರದ ದಿಕ್ಕಿನಲ್ಲಿ ಗಡಿಯಾರ ಹೆಂಗೆ ತಿರುಗುತ್ತೆ? ಸೊ ಈ ರೀತಿ ದಿಕ್ಕಿನಲ್ಲಿ ಗಡಿಯಾರ ತಿರುಗುತ್ತೆ, ಕರೆಕ್ಟಾ? ಸೊ ಹೀಗೆ ನೀವೊಂದು ಚಿತ್ರ ಹಾಕ್ಕೊಂಡಾಗ ಗಡಿಯಾರವನ್ನು ಸೂಕ್ಷ್ಮವಾಗಿ ನೋಡ್ತಾ ಹೋಗ್ರಿ. ಯಾವ ದಿಕ್ಕಿನಲ್ಲಿ ಗಡಿಯಾರ ನೋಡಿ, ಅವನು ಇಲ್ಲಿತ್ರ ಪ್ರಾರಂಭಿಸಿದಾನೆ, ಇಲ್ಲಿತ್ರ 45 ಡಿಗ್ರಿ ಎಲ್ಲಿಗೆ ಬಂದ? ವಾಯುವಿಗೆ ಬಂದ. 45 ನಂತರ ಅದೇ ದಿಕ್ಕಿನಲ್ಲಿ ಎಲ್ಲಿತ್ರ ಮತ್ತೆ ಇಲ್ಲಿತ್ರ ಅದೇ ದಿಕ್ಕಿನಲ್ಲಿ 180. ಸೊ ಹಂಗಾದರೆ ಇಲ್ಲಿತ್ರ ಹಿಡ್ಕೊಂಡು ಇಲ್ಲಿಗೆ ಬಂದ, ಸ್ಟ್ರೇಟ್ ಲೈನ್ ಅಲ್ಲ. ಸೊ ಇಲ್ಲಿ 180 ಆಯಿತು, ಇಲ್ಲಿಗೆ ಬಂದಿದ್ದಾನೆ. ಈಗ ಎಲ್ಲಿಗೆ? ಆಗ್ನೇಯಕ್ಕೆ ಬಂದಿದ್ದಾನೆ. ಈಶಾನ್ಯ, ಪೂರ್ವ, ಪಶ್ಚಿಮಕ್ಕೆ, ಆಗ್ನೇಯಕ್ಕೆ ಬಂದಿದೆ. ಕೊನೆಯಲ್ಲಿ ನೋಡಿ, ಕೊನೆಯಲ್ಲಿ 270 ಡಿಗ್ರಿ ಗಡಿಯಾರದ ವಿರುದ್ಧ 270. ಸೊ ನೀವು ಸೂಕ್ಷ್ಮ ಗಮನಿಸಿ, ಇಲ್ಲಿತ್ರ ಇಲ್ಲಿಗೆ ಬಂದಾಗ 180 ಆಯಿತು. ಈಗ ನಮಗೆ ಎಷ್ಟಕ್ಕೆ ಬರಬೇಕಾತ? ಗಡಿಯಾರದ ವಿರುದ್ಧ 270 ಬರಬೇಕು. 180 ಎಷ್ಟು ಕೊಡಿಸ್ಬೇಕು? 90. ಸೊ ಹಾಗಾದರೆ 270 ಇಲ್ಲಿತ್ರ 90 ಎಲ್ಲಿಗಾಗತ್ತೆ? ಸೊ ಇಲ್ಲಿತ್ರ 90 ಎಲ್ಲಿಗಾಗತ್ತೆ? ಎಲ್ಲಿಗೆ ಬಂದಿದ್ದಾನಾತ? ಸೊ ಹಾಗಾದರೆ ಆತ ದಕ್ಷಿಣಕ್ಕೆ ಮುಖ ಮಾಡಿದ್ದಾನೆ, ಕರೆಕ್ಟಾ? ಸೊ ಇಲ್ಲಿತ್ರ ನೋಡಿ 180 ಮತ್ತು 90. ಈ ರೀತಿ ಪ್ರಶ್ನೆಯನ್ನು ನಾವು ಅರ್ಥ ಮಾಡ್ಕೊಂಬಿಡಬೇಕು. ಗಡಿಯಾರ ಹಾಕ್ಕೊಂಡಿದ್ದೀನಿ, ದಿಕ್ಕುಗಳನ್ನು ಹಾಕ್ಕೊಂಡಿದ್ದೀನಿ, ಯಾವ ರೀತಿ? ಹಾಗಾದರೆ ಒಂದನೇ ಪ್ರಶ್ನೆಗೆ ಉತ್ತರ ನಿಮಗೆ ಸಿಕ್ಕಾಯ್ತು. ಯಾವ ರೀತಿ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡಲ್ಲಿ ನಾವು ಬಿಡಿಸ್ಬೋದು ಅನ್ನೋದನ್ನು ನೋಡ್ಕೊತ ಹೋಗ್ರಿ. ಹಾಗೆ ಮತ್ತೊಂದು ಲೆಕ್ಕಕ್ಕೆ ಹೋಗ್ತೀನಿ, ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಬನ್ನಿ. ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ದಾನೆ, ಅದನ್ನು ಹೇಗೆ ತೊಗೋಬೇಕನ್ನೋದನ್ನು ನೀವು ಕಂಡುಹಿಡಿತಾ ಬನ್ನಿ. ಇಲ್ಲಿ ಭಾಳ ಈಸಿ ಇದೆ, ಏನಂತಿದೆ ನೋಡ್ರಿ. ನಾನು ಈಶಾನ್ಯ ದಿಕ್ಕಿನಲ್ಲಿ, ಈಶಾನ್ಯ ದಿಕ್ಕಿನಲ್ಲಿ ನಿಂತಿದ್ದೇನೆ. ನಾನು 240 ಡಿಗ್ರಿ ಕ್ಲಾಕ್ ಗಡಿಯಾರದ ಮುಳ್ಳಿನಂತೆ ತಿರುಗುತ್ತೇನೆ. ಹಾಗಾದರೆ ನಾನು ಯಾವ ದಿಕ್ಕಿನಲ್ಲಿ ನಿಂತಿದ್ದೇನೆ? ರೈಟ್, ನಾನು ಯಾವ ದಿಕ್ಕಿನಲ್ಲಿ ನಿಂತಿದ್ದೇನೆ? ಸೊ ಪೂರ್ವ, ಬಿ ಪಶ್ಚಿಮ, ಸಿ ವಾಯುವ್ಯ, ಡಿ ನೈಋತ್ಯ. ಸ್ವಲ್ಪ ಸಮಸ್ಯೆಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ. ಸೊ ಮೊದಲ ಬಿಡಿಸೋಕ್ಕಿಂತ ಮೊದಲ, ಸೊ ಉತ್ತರ ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. 8 ದಿಕ್ಕುಗಳನ್ನು ಕೊಟ್ಟುಬಿಟ್ಟೆ, ಕರೆಕ್ಟಾ? ವಾಯುವ್ಯ. ಸೊ ಈಶಾನ್ಯ ದಿಕ್ಕಿನಲ್ಲಿದ್ದೀನಿ, ನಾನು ಈಶಾನ್ಯ ದಿಕ್ಕಿನಲ್ಲಿದ್ದೀನಿ. 240 ಸರ್ನಾ, 240 ಹೀಗೆ ತಿರುಗಿದೆ. ಯಾವುದು? ಕ್ಲಾಕ್ ವೈಸ್. ಸೊ ನಾನು ಮಾತ್ರ ಹೇಳಿದ್ದೀನಿ ನಿಮಗೆ, ಹಾಂ, ಗಡಿಯಾರದ ದಿಕ್ಕು, ಗಡಿಯಾರದ ಮುಳ್ಳಿನ 180 ಆಯಿತು. ಎಲ್ಲಿಗೆ? ನೈಋತ್ಯಕ್ಕೆ ಬಂದೆ. ಸೊ ನಾವು ಇನ್ನೂ ಎಷ್ಟು ಕೂಡಿಸ್ಬೇಕು? 60 ಕೂಡಿಸ್ಬೇಕು ಅನ್ಕೋತೀನಿ. 60 ಬರಬೇಕನ. ಸೊ 60 ಬರಬೇಕಂತ ನೆನಪಿಟ್ಕೋಬೇಕು. ಇಲ್ಲಿತ್ರ ಇಲ್ಲಿಗೆ 45 ಇದೆ, 45 ಇದೆ ಅಂದರೆ 60 45 ತೆಗೆದು ಎಷ್ಟು? 15. ಇನ್ನೂ 15 ಬರಬೇಕು. ಹಂಗಾರೆ ಇಲ್ಲಿ ನಮಗೆ 30 ಇದೆ, ಇದರ ಅರ್ಧ 15. ಸೊ ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ ಯಾವ ದಿಕ್ಕಿನಲ್ಲಿ ಬಂದಿದ್ದೀವಿ ನೋಡಿ, ಪಶ್ಚಿಮ ಮತ್ತು ವಾಯು ದಿಕ್ಕಿನ ಮಧ್ಯ ಇದ್ದೀವಿ ನಾವು.
ಪಶ್ಚಿಮ ಮತ್ತು ವಾಯು ದಿಕ್ಕಿನ ಮಧ್ಯೆ ಎಲ್ಲಿತ್ರ ಬಂದಿದ್ದೀವಿ 260 ಬರಬೇಕು. ಸೊ ಹಾಗಾದ್ರೆ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ ಇಲ್ಲಿ ಕ್ಲಿಯರ್ ಪಿಕ್ಚರ್ಸನ್ನು ಕೊಡ್ತೀನಿ, ಹೇಗೆ ಅಬ್ಸರ್ವೇಷನ್ ಮಾಡ್ತಾ ಹೋಗ್ರಿ. ಹಾಂ, ಇಲ್ಲಿಗೆ ಈಶಾನ್ಯ ಇದೆ. ಸೊ ಇಲ್ಲಿ ಈಶಾನ್ಯ, ಆಗ್ನೇಯ, ಇಲ್ಲಿ ನೈಋತ್ಯ, ಇಲ್ಲಿ ವಾಯುವ್ಯ ಇದೆ, ಕರೆಕ್ಟಾ? ಸೊ ಇಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಸಿಯಾಗಿ. ಸೊ ಇಲ್ಲಿ ನಿಮಗೆ ಗೊತ್ತಿದೆ 45 ಕಂಪ್ಲೀಟ್ 45 ಇದೆ. ಸೊ ಹಾಗಾದ್ರೆ ನಾವು ಇಲ್ಲಿತ್ರ ಪ್ರಾರಂಭಿಸಿದ್ವಿ, ಇಲ್ಲಿತ್ರ ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಹಾಫ್ ಸರ್ಕಲ್ ಇದ್ದೀವಿ ಅಂದರೆ 180 ಡಿಗ್ರಿ ಕಂಪ್ಲೀಟ್ ಹಾಫ್, ಕರೆಕ್ಟಾ? ನೈಋತ್ಯಕ್ಕೆ. ಸೊ ಇಲ್ಲಿತ್ರ ಇಲ್ಲಿಗೆ 45 ಹೋದಿವಿ, ರೈಟ್? ಹಾಗಾದರೆ ಈ 45 ನಾವು ಎಲ್ಲಿಗೆ ಬರ್ತಿದ್ದೀವಿ? 15 ಬರಬೇಕು ಬರೇ. ಸೊ ಹಾಗಾದ್ರೆ 10 ಇಲ್ಲಿದೆ, ಸೊ ಇಲ್ಲಿಗೆ 15 ಇದೆ. ನಾವು ಪಶ್ಚಿಮಕ್ಕೆ ಬಂದಿದ್ದೀವಿ ಅನ್ಕೋತೀವಿ. ಯಾವುದಕ್ಕೆ ಬಂದಿದ್ದೀವಿ? ಭಾಳ ಸೂಕ್ಷ್ಮವಾಗಿ ಏನು ಕೇಳಿದ ನೋಡ್ರಿ, ಪೂರ್ವ, ಪಶ್ಚಿಮ, ವಾಯುವ್ಯ, ನೈಋತ್ಯ ಇದೆ. ಹಾಗಾದರೆ ನಾವು ಎದಕ್ಕೆ ಬರ್ಬೋದು? ಸೊ ಹೀಗೆ ಪಶ್ಚಿಮ ಮತ್ತು ಇದರ ಮಧ್ಯೆ ಸಿಕ್ಕಾಕೋತೀವಿ ನಾವು, ಕರೆಕ್ಟಾ? ಹಾಗಾದ್ರೆ ನಾವು ಇದನ್ನು ದಾಟಿದ್ದೀವಿ ಅಂದಾಗ, ಸೊ ಇಲ್ಲಿತ್ರ ಇಲ್ಲಿಗೆ ಬಂದಿದ್ದೀವಿ, ಈ ಒಂದು ಪಾಯಿಂಟಿಗೆ ಮಧ್ಯದಲ್ಲಿದ್ದೀವಿ ನಾವು. ಸೊ ಹಾಗಾಗಿ ನಾನು ಪಶ್ಚಿಮ ಮತ್ತು ವಾಯು ಇದನ್ನು ದಾಟಿ ಹೋಗ್ಬಿಟ್ಟಿದ್ದೀನಿ, ಪಶ್ಚಿಮನ ದಾಟಿ ಮುಂದಕ್ಕೆ ಬಂದುಬಿಟ್ಟಿದ್ದೀನಿ ಇಷ್ಟು. ಹಾಗಾದ್ರೆ ನಾನು ಮುಂದಕ್ಕೆ ಹೋಗೋದು ಯಾವುದು? ಮುಂದಿನ ದಿಕ್ಕಿಗೆ ಹೋಗಬೇಕು. ಸೊ ಹಾಗಾದರೆ ವಾಯುವ್ಯ ದಿಕ್ಕಿಗೆ ಬಂದಿದ್ದೀನಿ. ಸೊ ಹಾಗಾದರೆ ನಾನು ಯಾವ ದಿಕ್ಕಿನಲ್ಲಿ ನೋಡ್ರಿ ಇಲ್ಲಿಗೆ ಬಂದು ನಿಂತಿದ್ದೀನಿ. ಸೊ ವಾಯುವ್ಯ ದಿಕ್ಕಿಗೆ ತಗೊಳ್ತಾ ಹೋಗ್ತಾ ಇದೆ. ಹಾಗಾಗಿ ಪಶ್ಚಿಮ ಮತ್ತು ಪಶ್ಚಿಮಕ್ಕಂತ ಹಿಮ್ಮುಖಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ನಾನು ಯಾವ ದಿಕ್ಕಿನಲ್ಲಿ ನಿಂತಿದ್ದೇನೆ ಅಂತ ಕೇಳ್ತದೆ. ಮುಳ್ಳಿನಂತೆ ತಿರುಗ್ತಾ ಇದ್ದೀನಿ, ಗಡಿಯಾರದ ಮುಳ್ಳಿನಂತೆ ಹೋಗ್ತಾ ಇದೆ. ಹಾಗಾಗಿ ಅರ್ಥ ಮಾಡ್ಕೋಬೇಕು, ಮುಂದಕ್ಕೆ ತಗೋಬೇಕಾಗತ್ತೆ. ಸೊ ಮತ್ತೊಂದು ಪ್ರಶ್ನೆಗೆ ಹೋಗೋಣ. ಸೊ ಹೀಗೆ ಅರ್ಥ ಮಾಡ್ಕೋತಾ ಹೋಗ್ರಿ, ಈಸಿ ಆಗುತ್ತೆ. ಯಾವುದು ಪ್ರಶ್ನೆ ಅಂದರೆ ಭಾಳ ಅದ್ಭುತ ಪ್ರಶ್ನೆ ಇದೆ. ಹಾಂ, ಮೂರನೇದು ರಾಜು, ಒಬ್ಬ ವ್ಯಕ್ತಿ ರಾಜು ಅನ್ನವ. ಸೊ 30 ಮೀಟರು ಪೂರ್ವಕ್ಕೆ ಚಲಿಸ್ತಾನೆ, ಪೂರ್ವಕ್ಕೆ ಚಲಿಸಿ ಬಲಕ್ಕೆ ತಿರುಗುತ್ತಾನೆ, ಕರೆಕ್ಟಾ? ಪ್ರಶ್ನೆಯನ್ನು ಸೂಕ್ಷ್ಮ ಗಮನಿಸ್ತಾ ಹೋಗಿ. ಮತ್ತೆ 20 ಮೀಟರ್ ನಡೆಯುತ್ತಾನೆ, ಮತ್ತೆ ಬಲಕ್ಕೆ ತಿರುಗಿ, ಮತ್ತೆ ಬಲಕ್ಕೆ ತಿರುಗುತ್ತಾನೆ, ಬಲಕ್ಕೆ ತಿರುಗುತ್ತಾನೆ 30 ಮೀಟರ್ ನಡೆಯುತ್ತಾನೆ. ಹಾಗಾದರೆ ಅವನ ಆರಂಭಿಕ ಸ್ಥಳದಿಂದ ಎಷ್ಟು ದೂರದನು? ಅವನ ಆರಂಭಿಕ ಸ್ಥಳದಿಂದ ಎಷ್ಟು ಮೀಟರ್ ದೂರದಲ್ಲಿದ್ದಾನೆ? ಎಷ್ಟು ಮೀಟರ್ ದೂರದಲ್ಲಿದ್ದಾನೆ ಕ್ವಶನ್. ಸೊ ಆಪ್ಷನ್ಸು 40 ಮೀಟರ್, ಬಿ 20 ಮೀಟರ್, ಸಿ 60 ಮೀಟರ್, ಡಿ 80 ಮೀಟರ್. ಸೂಕ್ಷ್ಮವಾಗಿ ನೋಡ್ತಾ ಬನ್ನಿ. ಫಸ್ಟ್ಗೆ ನಾವು ಒಂದು ಹೀಗೆ ದಿಕ್ಕನ್ನು ಹಾಕ್ಕೊಂಬಿಡೋಣ.
ಇಲ್ಲಿ ಸೊನ್ನೆ ಇದೆ. ಹೀಗೆ ಉತ್ತರ ದಕ್ಷಿಣ ಪೂರ್ವ ಇದು ಪಶ್ಚಿಮ, ಸಾರಿ ಪಶ್ಚಿಮ ಕರೆಕ್ಟಾ? ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ತಾ ಬನ್ನಿ ಯಾವ ರೀತಿ ಕೇಳಿದ. ರಾಜು 30 ಮೀಟರ್ ಪೂರ್ವಕ್ಕೆ, ಎಷ್ಟು? 30. ಇಲ್ಲಿ ಪೂರ್ವ 30 ಮೀಟರ್ ಹೀಗೆ ಬಂದಿದ್ದಾನೆ. 30 ಮೀಟರ್ ಪೂರ್ವಕ್ಕೆ ಚಲಿಸಿ, 30 ಮೀಟರ್ ಪೂರ್ವಕ್ಕೆ ಚಲಿಸ್ತಾನೆ, ಬಲಕ್ಕೆ ತಿರುಗುತ್ತಾನೆ, ಬಲ ಇದು ಈ ಸೈಡ್. 20 ಮೀಟರ್ ನಡೀತಾನೆ, ಎಷ್ಟು? 20 ಮೀಟರ್ ಕರೆಕ್ಟಾ? ಹೀಗೆ ಹೋಗ್ತಾನೆ 20 ಮೀಟರ್. ಸೊ 20 ಮೀಟರ್ ಮತ್ತೆ ಬಲಕ್ಕೆ, ಮತ್ತೆ ಈ ದಿಕ್ಕಿಗೆ ತಿರುಗುತ್ತಾನೆ. ಸೊ ಈ ದಿಕ್ಕಿಗೆ ತಿರುಗುತ್ತಾನೆ, ಬಲಕ್ಕೆ ತಿರುಗುತ್ತಾನೆ. 30 ಮೀಟರ್ ನಡೀತಾನೆ, 30 ಮೀಟರ್ ನಡೀತಾನೆ. ಸೊ 30 ಮೀಟರ್ ನಡೀತಾನೆ. ಹಾಗಾದರೆ ಹಿಂಗೆ ತಿರುಗಿದ್ನಲ್ಲ, ಸೊ ಹೀಗೆ ಬಂದವ, ಮತ್ತು ಹೀಗೆ ಬಲಕ್ಕೆ ತಿರುಗುತ್ತಾನೆ. ಸೊ ಹೀಗೆ ಬಲಕ್ಕೆ ಹೊರಟಿದ್ದಾನೆ. ಹಾಗಾದರೆ ನೋಡಿ, 30 ಮೀಟರ್ ಬಲಕ್ಕೆ ನಡೀತಾನೆ. ಅವನು ಆರಂಭಿಕ ಸ್ಥಳದಿಂದ ಎಷ್ಟು ಮೀಟರ್ ದೂರದಲ್ಲಿ? ಸ್ವಲ್ಪ ಗಮನಿಸಿ, ಒಂದು ಚಿತ್ರ ಸಿಕ್ಕಾಗಿತ್ತು ನಿಮಗೆ. ಸೊ ಇಲ್ಲಿತ್ರ ಇಲ್ಲಿಗೆ ಅದನ್ನು ಇಲ್ಲಿಗೆ ಬಂದದ, ಇಲ್ಲಿಗೆ ದಿಕ್ಕು ಅಂದಾಗ ದಕ್ಷಿಣ ಆಗ್ತಿತ್ತು. ಎಷ್ಟು ಮೀಟ್ರ್ ಇದೆ? 20 ಇದೆ. ಹಂಗಾದರೆ ನಮಗೆ ಬಿ ಆಪ್ಷನ್ಸ್, ಥೇರ್ಫೋರ್ ಬಿ ಎಷ್ಟಿದೆ? 20 ಮೀಟ್ರನ್ನು ಕೇಳ್ತಾ ಹೋಗ್ತಾ ಇದೆ. ಹೀಗೆ ವಿಭಿನ್ನವಾದಂಥ ಕ್ವಶನ್ಗಳನ್ನು ಕೇಳ್ತಾ ಇದ್ದಾನೆ. ಅದಕ್ಕೆ ರೈಟ್ ಲೆಫ್ಟ್ಗಳನ್ನು ಹಾಕ್ಕೊಂಡು ಬಿಡಿಸುವಂಥ ವ್ಯವಸ್ಥೆಯನ್ನು ನೀವು ಮಾಡ್ಕೋಬೇಕು. ಇದೇ ಥರ ಪ್ರಶ್ನೆಗಳು ಈಗ ನಾನು ಪ್ರಾರಂಭಿಕವಾಗಿದ್ದೀನಿ. ಇನ್ನೂ ಅತಿ ಹೆಚ್ಚು ಪ್ರಶ್ನೆಗಳನ್ನು ಇವುಗಳನ್ನು ಚರ್ಚೆಯನ್ನು ಮಾಡ್ತೀನಿ ಮುಂದಿನ ಬರೋವಂಥ ತರಗತಿಯಲ್ಲಿ. ಬೇರೆ ಬೇರೆ ವಿಷಯವನ್ನು, ಬೇರೆ ಬೇರೆ ಕಾನ್ಸೆಪ್ಟನ್ನು, ಹಾಗೆ ತ್ರಿಭುಜದ ಚಿತ್ರವನ್ನು ತಗೊಂಡಿದ್ದೆ, ಅದನ್ನು ಸ್ವಲ್ಪ ಅರ್ಧಕ್ಕೆ ಬಿಟ್ಟಿದ್ದೀನಿ, ಅದನ್ನು ಪ್ರಾರಂಭಿಸ್ತೀನಿ. ದಯವಿಟ್ಟು ಯಾರು ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಹಂಚೋದ್ರ ಮೂಲಕ ಅತಿ ಹೆಚ್ಚಿನ ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ಉಳಿಸ್ಬೇಕು. ಥ್ಯಾಂಕ್ ಯು, ಧನ್ಯವಾದಗಳು.